ನಿಮ್ಮ ಆಕೃತಿ ಕೇಳಿದಲ್ಲ, ಇರುವುದಕ್ಕೆ ಒಂದು ಊರು ಉಂಟ, ನಾಡು ಇದೆಯಾ? ನಾಡು ಇದೆಯಾ? ನಿಮ್ಮ ನಾಮ ಯಾವುದು? ನನ್ನದಂತ ನಾಮ ಸರಿಯೋದು ನಾಮಧೇಯ. ಹೆಸರು? ಹೆಸರು ಏನು? ನೀವು ಇಲ್ಲಿಗೆ ನೈ ತಂದದ್ದು ಯಾಕೆ? ತಲೆಗೆ ಹಾಕಿ ನೀವು ಸ್ವರ್ಗಕ್ಕೆ ನೈ ತಂದದ್ದು. ಕೈ ತಂದ? ಕೈ ತಂದದ್ದು. ನೀವು ಸ್ವರ್ಗಕ್ಕೆ ಬಿಚ್ಚಿ ಕುಯ್ದದ್ದು ಯಾಕೆ? ಸಂಪೂರ್ಣ ವಿಳಾಸವನ್ನು ಕೊಟ್ಟುಬಿಡಿ. ನಗು ಬೇಡ, ಪರಿಚಯ ಬೇಕು. ಆರಂಭ ಭೂಲೋಕ. ಭೂಲೋಕ ಕೆಳಗೆ? ಹೌದು. ಅಲ್ಲಿ ಅಲ್ಲಿ ಮೋಹವತಿ ಪಟ್ಟಣ. ಆ ಪಟ್ಟಣಕ್ಕೆ ಬೆಂಕಿ ಅಲ್ಲಿ ಬೆಳೆದಿದ್ದರೆ ನಿಮಗೆ ತಲುಪಿಸಿ. ಅದೇ ತಲುಪಿಸಿದರೆ ಹೌದು. ಅಂದ್ರೆ ಅದು ನಮ್ಮ ನಾಡು. ಈಗ ರೋಹಾವತಿ ಪಟ್ಟಣದ ಅಧಿಕಾರಿ ನೀವ. ಶತ್ರುತ್ವ ಸೋಧನ ಯಾರಿಗೆ? ಎಂತದು ಸತ್ತರ ಪ್ರಯೋಜನ? ಯಾರಿಗಾದ್ರೂ ಆಗುವ ಲಕ್ಷಣ ಉಂಟಾ? ನಿಮ್ಮ ಹೆಸರು ಶತ್ರು ಪ್ರಸೂಧನ. ಹೌದು, ಈಗ ಸರಿಯಾಗಿ ಅರ್ಥ ಆಯ್ತು. ನನ್ನ ಪರಿಚಯ ಆಯ್ತಲ್ಲ. ಹೌದು. ನಿಮಗೆ ನಿಮಗೆ ಅಲ್ಲಿ ಏನು ಕೆಲಸ? ನನಗೆ ಅಲ್ಲಿ ಏನು ಕೆಲಸ? ಗೊಬ್ಬರ ಹುಲ್ಲು. ಗೊಬ್ಬರ ಹುಲ್ಲ? ದಿವಸಕ್ಕೆ ಎಷ್ಟು ಗೊಬ್ಬರ ಹೋಗ್ತೀರಿ? ಗೊಬ್ಬರ ಹುಲ್ಲು ಅಂತ ಹೇಳಿದ್ರೆ ನಾನೊಬ್ಬ ಅಧಿಕಾರಿಯಿಂದ ಗೊತ್ತದ? ಹೌದು. ನಾನು ಕೆಲಸ ಮಾಡುವವನ. ಅಧಿಕಾರಿಗಳಿಗೆ ಕೆಲಸ ಇಲ್ಲ, ಸುಮ್ಮನೆ ಬಿದ್ದುಕೊಳ್ಳಿ. ಯಾವುದು ಮೇಲ್ನೋಟಕ್ಕೆ ನೋಡಿಕೊಳ್ಳುವುದಕ್ಕೆ ಇರುವುದು? ಅದು ನನ್ನ ಬೇಡ. ವಿಷಯ ನಿನ್ನಲ್ಲಿ ಬರಿಸುವ. ಒಳಗೆ ನಿನ್ನ ಒಡೆಯ ದೇವೇಂದ್ರ ಇದ್ದಾನಲ್ಲ, ಅವನಿಗೇನು ಕೆಲಸ? ದೇವತೆಗಳಿಗೆ ಕಾಪಿ ಇಡುವುದು. ನಾನು ಇವರಿಗೆ ಇವರಿಗೆ ಕಾಪಿ ಇಡುವುದು. ನೀವು ಕಾಪಿಟ್ಟುಕೊಳ್ಳುವುದು. ತಾವು ಯಾರಂತ ಗೊತ್ತಾಗಲಿಲ್ಲ. ನಾನು ಯಾರು ಬಲ್ಲೆಯ? ನೀವು ನೀವು ಬಲ್ಲೆಯಿಂದ ಎದ್ದು ಬಂದವರೇ? ನಾನು ಯಾರು ಗೊತ್ತಾಗಲಿಲ್ಲ. ನಿಮ್ಮ ಕಾಲಿಗೆ ವಾತವ ನಾನು ಈ ಲೋಹವತಿ ಪಟ್ಟಣದ ಮುಖ್ಯಮಂತ್ರಿ. ಹೆಸರು? ಜಂಬಾಸುರ. ಜಂಬಾ ತಾವು ಯಾರು ಗೊತ್ತಾಗಿಲ್ಲ. ಸೇನೆಯ ಮಂತ್ರಿ. ಸೇನಾಮಂತ್ರಿ. ನಿಮ್ಮ ಹೆಸರು? ಧರ್ಮ. ಧರ್ಮಕ್ಕೆ ಧರ್ಮದ ಮಾತನ್ನು ಹೇಳ. ಆರೋಗ್ಯ ಸಚಿವರು. ಆರೋಗ್ಯ ಸಚಿವರು. ಅಯ್ಯೋ, ಆರೋಗ್ಯವನ್ನು ಕಾಪಾಡು. ನಿಮ್ಮ ಆರೋಗ್ಯ ಸರಿ ಉಂಟಾ? ನಿಮ್ಮ ಆರೋಗ್ಯ ಸರಿ ನೋಡಿಯೇ. ನಿಮ್ಮ ಮೂಲಕದಂತದ್ದೇ ಇರುವುದು ಕೆಲವು ಕಡೆಯಲ್ಲಿ. ಆರೋಗ್ಯ ಖಾತೆಯನ್ನು ಕೊಟ್ಟು ಬಿಡುದು ಅವರಿಗೆ ಆರೋಗ್ಯ ಅವರಿಗೆ ಇರುವುದಿಲ್ಲ. ಇನ್ನೊಬ್ಬರ ಆರೋಗ್ಯ ನೋಡಿಕೊಳ್ಳುವುದೇ ಆಯ್ತಲ್ಲ. ನಿಮ್ಮ ಆರೋಗ್ಯದಲ್ಲಿ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ. ಯಾವ ನಿಮ್ಮ ಹೆಸರಿಗೆ? ವೀರನು. ವೀರನು ಹೆಸರು ಅಂತರಿಕ್ಷ. ತಾವು ಯಾರಂತ ಗೊತ್ತಾಗಲಿಲ್ಲ. ಅಲ್ಲಿಯ ಪ್ರಧಾನ ಪ್ರಧಾನ. ನಮೋ ನಮ. ನಮೋ ನಮ. ನಮ್ಮ ಹೆಸರು ಸರಿಯಾಗಿ ಕೇಳು. ಹೇಳುದು ಮಾರ್ಜಾವರವನ್ನು ಹಾಗೆ ಮುಖದಲ್ಲಿ ಬರ್ತಿದ ನಾಯ. ನನ್ನ ಉದ್ದೇಶ ಅಂತ ಗೊತ್ತಾಗಲಿಲ್ಲ. ನೇರವಾಗಿ ಹೇಳ್ತೇನೆ. ಸರಿಯಾಗಿ ಕೇಳು. ಪುಣ್ಯಲೋಕವು ಗಣ್ಯಲೋಕವೂ ಆದಂತಹ ಸ್ವರ್ಗವನ್ನು ಪಡೆಯಬೇಕೆಂಬಂತಹ ಉದ್ದೇಶ ಒಂದೆಡೆ. ಅದಕ್ಕೆ ಇನ್ನೂ ಕಾರಣ ಇದೆ. ನಾವು ಹಿರಿಯವರು, ಜ್ಯೇಷ್ಠರು, ಶ್ರೇಷ್ಠರು. ಹಾಗಾಗಿ ಕನಿಷ್ಠವಾದ ದೇವತೆಗಳು ಸ್ವರ್ಗವನ್ನು ನಮಗೊಪ್ಪಿಸಿ ನಮ್ಮ ಪಾದ ಸೇವೆಯಲ್ಲಿ ನಾನು ಕೊರವಿಗೆ ಬಂದಿತ್ತು. ಮತ್ತೆ ನಾವೇ ಸುಮ್ಮನೆ ನಾನೇನೆ ಈಗ ಪರಿಹಾರ ಕೇಳೋದಕ್ಕೆ ಬಂದಿರಿ ಅಂತ ತಿಳ್ಕೊಂಡು ಮೊದಲಾಗಿ ಪರಿಹಾರ ಕೇಳಿದ್ರೆ ಮೊದಲೇ ಪತ್ರ ಕೊಡ್ತಿದ್ದೆ. ಪತ್ರ ಕೊಡುದು ಏನು? ಸ್ವರ್ಗ ಲೋಕದ ಕತ್ತಿಗೆ ಬೇಕಾದೀನ ಇಲ್ಲಿಯ ಸಂಪತ್ತನ್ನು ಕೊಡೋದಕ್ಕೆ ನಿಮ್ಮ ಅಪ್ಪ ಕೊಟ್ಟದ್ದಲ್ಲ. ಮತ್ತೆ ಭಕ್ತಿಯಾದ ಶತಜ್ವರವನ್ನು ಮಾಡುವುದರ ಮೂಲಕವಾಗಿ ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿಕೊಂಡು ಪ್ರಸಾದ ರೂಪವಾಗಿ ಪಡೆದಂತಹ ಭಾಗವನ್ನು ಪಡೆಯುವುದಕ್ಕೆ ಬಂದ್ರೆ ನಿಮ್ಮ ಒಬ್ಬೊಬ್ಬರು ತಲೆಗೆ ತರಿಸಿ ಹಾಕಿರುವುದು.
ನಾನು ಸಾಧ್ಯವೋ ಸಾಧ್ಯವಿಲ್ಲ ನಿನ್ನಿಂದ ನಿನ್ನಿಂದ ಆಗ್ಲಿಕ್ಕೆ ಇಂತ ನಾನು ಒಬ್ಬ ಸಾಕು ಏನ ಬಾಯಿಗೆ ಬಾಯಿ ಉತ್ತರ ಕೊಡ್ತೀನ ಮರ್ಯಾದೆ ಹೋಗಿ ಹೇಳ್ತೀಯ ಇವ ಒಳ್ಳೆ ಕಷ್ಟ ಆಯ್ತಲ್ಲ ಇವ್ರದ್ದೆಲ್ಲ ಇಲ್ಲಿಗೆ ಒಂದು ನನ್ನದಲ್ಲ ಮರ್ಯಾದೆ ನೀವು ಹೋಗ್ತೀರಾ ಇವ ಹೋಗುದಿಲ್ಲ ಮೂರು ಮೂರು ಮಾತಿಗೆ ಹೋಗ್ತೀರಾ ಇವ ನೂರು ಮಾತಿಗೂ ಹೋಗುದಿಲ್ಲ ಖಂಡಿತ ಹೋಗುದಿಲ್ಲ ಹೋಗುದಿಲ್ಲ ಹೋಗದಿದ್ರೆ ಬೇಡ ನಾನೇ ಹೋಗ್ತೀನಿ ಇವನೇ ಇಷ್ಟು ಅಹಂಕಾರಿ ಆದ್ರೆ ದೇವೇಂದ್ರ ಎಷ್ಟು ಇರ್ಲಿಕ್ಕಿಲ್ಲ ಯಾವ್ದಕ್ಕೂ ಯುದ್ಧ ಸಿದ್ಧತೆಯಲ್ಲಿರೋ